ಕೋಲಾರ ಚಿಕ್ಕಬಳ್ಳಾಪುರ ಯಾವಾಗ ನೀರು ಕೂಡ ಇದರ ಸ್ಥಿತಿಗತಿ ಎಲ್ಲ ಇದೆ. ಡೀಟೇಲ್ ನಾನು ನಿಮಗೆ ಬೇಕಾದರೆ ಬರೀ ಎತ್ತಿನೊಳೆ ಒಂದ್ರ ಬಗ್ಗೆ ಮಾತನಾಡಬೇಕು. ಈ ಟ್ಯಾಂಕರ್ಗಳ ಬಗ್ಗೆ 2,500 ರೂಪಾಯಿ ಒಂದು ಲೀಟರ್ಗೆ, ಅಂದರೆ ಆ ಪೇಪರ್ ಕೊಡು, ಒಂದು ಲೀಟರ್ಗೆ 2,500 ರೂಪಾಯಿ. ಟ್ಯಾಂಕರ್ ಟ್ಯಾಂಕರ್ನಲ್ಲಿ ಒಂದು ಲೀಟರ್ಗೆ 2,500 ರೂಪಾಯಿ ಕುಡಿಯೋದು ಸ್ವಲ್ಪ ಹಿಡ್ಕತಿಯಪ್ಪ. ಕುಡಿಯುವ ನೀರಿನ ಜನರ ಪರದಾಟ ನಾನೆಲ್ಲ ನೀವು ಬರೆದಿರೋದನ್ನೇ 15 ದಿನಕ್ಕೊಮ್ಮೆ ಮಾತ್ರ ನೀರು ಬರುತ್ತೆ. ನೀರು ಕಾವೇರಿ ನೀರಿಗಾಗಿ ಚಾತಕ ಪಕ್ಷಿಯಿಂದ ಕಾಯುತ್ತಿರುವ ಮಂಜುನಾಥ್ ನಗರದ ನಿವಾಸಿ ತೀವ್ರಗೊಂಡ ನೀರಿನ ಸಮಸ್ಯೆ ಟ್ಯಾಂಕರ್ ಮೊರೆ. ಪಾಪ ಇವರೆಲ್ಲ ಸಂತೋಷವಾಗಿದ್ದಾರೆ. 5 ಗ್ಯಾರಂಟಿ ಸಿಗ್ತದ? ಅಬ್ಬ ಟ್ಯಾಂಕರ್ ನೀರಿಗೆ 2,500 ರೂಪಾಯಿ. ಹೀಗೆ ಟ್ಯಾಂಕರ್ ನೀರಿಗೆ ದರ ನಿಗದಿ ಶೇಕಡ 90%. ಇನ್ನೊಂದು ಕಡೆ ಮಂತ್ರಿಗಳ ಸಮ್ಮುಖದಲ್ಲೇ ಹೇಳ್ತಾರೆ ಇವರು ಈ ರೀತಿ ನಮಗೆ 3,000 ರೂಪಾಯಿ 2,500 ರೂಪಾಯಿ ಒಂದು ಲೀಟರ್ಗೆ. ಆದರೆ ಅದನ್ನು ಕೇಳ್ತಾರೆ, ಅದ್ರ ಬಗ್ಗೆ ಅವ್ರ ರಿಯಾಕ್ಷನ್ ತುಂಬ ಚೆನ್ನಾಗಿ. ಡ್ರಿಂಕಿಂಗ್ ವಾಟರ್ ಸಪ್ಲೈ ಎ ಬಿಗ್ ಪ್ರಾಬ್ಲಮ್ ಡಿ ಕೆ ಎಸ್. ನಾನು ಇದನ್ನು ತುಂಬ ಕೋಟ್ ಮಾಡ್ತಾ ಹೋಗೋದಿಲ್ಲ. ಇದು ಏಕೆಂದರೆ ಭಾಳ ವಿಷಯ ನಾನು ಕಲೆಕ್ಟ್ ಮಾಡಿದ್ದೆ. All water tankers must compulsorily register with sweep body by March 7th. ನಿನ್ನೆ ಇಲ್ಲಿವರೆಗೆ ಪಾಪ ನೋಡೋಣ ಅದ್ರ ಬಗ್ಗೆ ಕೂಡ. ಇವತ್ತು ಬರ ಪರಿಹಾರದ ಬಗ್ಗೆ ನೋಂದಣಿಯಾಗದ ಟ್ಯಾಂಕರ್ ಸೀಸ್
ಹೌದು ಸರ್, ನೀವು ಹಳೆ ಬಂದ ಖಾಲಿ ವೇಸ್ಟ್ ಮಾಡಿ ಸರ್. ನೋಂದಣಿ ಆಗಲು ನೀರಿನ ಟ್ಯಾಂಕರ್ ಜಪ್ತಿ ಯಾವಾಗ ಐದು ಪೈಸೆ ಪಡೆದಿದ್ದರು ರಾಜಕೀಯ ನಿವೃತ್ತಿ ರಾಜ್ಯ ಗುತ್ತಿಗೆದಾರರ ಸಮ್ಮೇಳನದಲ್ಲಿ ಲಂಚ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಐದು ಪೈಸೆ ಮುಖ್ಯಮಂತ್ರಿ ಎಲ್ಲಾದ್ರೂ ಅದು ಮುಖ್ಯಮಂತ್ರಿ ಸ್ಥಾನ ಗೌರವ ತರಕ ಅವರೊಬ್ಬರು ನೀರಾವರಿ ಕಾರ್ಯದರ್ಶಿ ನೇಮಕ ಮಾಡಿದ್ದಾರೆ. ನಾನು ಫೋನ್ ಮಾಡಿದೆ, ಅವ್ರು ಫೋನ್ ತಗೊಳ್ಳೇ ಇಲ್ಲ. ನಂದೇನು ಸ್ವಂತದ್ದೇನಿಲ್ಲ, ಒಬ್ಬ ದೇಶದ ಸಣ್ಣ ರಾಜಕಾರಣಿ. ತುಂಬ ಭಾಳ ನಾವು ದೊಡ್ಡ ವ್ಯಕ್ತಿಗಳು ಸಣ್ಣ ರಾಜಕಾರಣಿ. ದೇವೇಗೌಡ ಅಂತ ಒಂದು ಹೆಸರು ಫೋನ್ ಮಾಡಿ, ಅವ್ರು ಫೋನ್ ತಗೊಂಡೆ. ಅವ್ರು ಯಾರು ಅಂತ ಆಮೇಲೆ ಕೇಳಿದ್ರು. ಸಿದ್ದರಾಮಯ್ಯನವರ ಸಂಬಂಧಿ ಅಂತ ಹೇಳಲ್ಲ, ಸಮಾಜ ಅತ್ಯಂತ ಕಿರಿಯ ಒಬ್ಬ ಅಧಿಕಾರಿಯನ್ನ ಆ ಸ್ಥಾನದಲ್ಲಿ ನೇಮಕ ಮಾಡಿದ್ರು. ಇವರು ಐದು ಪೈಸೆ ದುಡ್ಡಿನ ಪ್ರಶ್ನೆ ಆಗಬೇಕು. ನೀರಾವರಿ ಇಲಾಖೆಗೆ ಒಬ್ಬ ಕಿರಿಯ ಅಧಿಕಾರಿಯನ್ನ ನೀರಾವರಿ ಇಲಾಖೆಯ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿದ್ದಾರೆ. ನಾನು ಮಂತ್ರಿಯವರಿಗೆ ಫೋನ್ ಮಾಡಿದೆ, ಯಾವುದೋ ಪಿ ಡಬ್ಲ್ಯೂ ಜಾರ್ಖಂಡ್ ಸರ್, ನಾನು ನನ್ನ ಸಮಸ್ಯೆ ಬಗೆಹರಿಸ್ತೀನಿ ಸರ್. ಹೇಗೆ ಆಡಳಿತ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಉದಾಹರಣೆಯನ್ನು ಕೊಟ್ಟಿದ್ದೀನಿ.